ಮುಂದೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಜೂನ್ 27 ಕ್ಕೆ ಸಿಎಂ ಮನೆ ಮುಂದೆ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೀಸಲಾತಿ ಬಗ್ಗೆ ಸಿಎಂ ಸ್ಪಷ್ಟ ನಿರ್ಧಾರವನ್ನ ತಿಳಿಸಬೇಕು ಸ್ಪಷ್ಟ ನಿಲುವನ್ನ ನಮಗೆ ತಿಳಿಸಬೇಕು ಆಗುತ್ತೋ ಇಲ್ವೋ ತಿಳಿಸಲಿ ಮುಂದೆ ನಾವು ನಿರ್ಧರಿಸುತ್ತೇವೆ ಅಂತ ಜಯಮೃತ್ಯುಂಜಯ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಜೂನ್ 27 ಕ್ಕೆ ಸಿಎಂ ಅವರ ಶಿಗ್ಗಾವಿ ನಿವಾಸದ ಮುಂದೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಸ್ಪಷ್ಟ ನಿಲುವನ್ನ ಅಥವಾ ಸ್ಪಷ್ಟ ನಿರ್ಧಾರವನ್ನ ಕೊಡದಿದ್ದಲ್ಲಿ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ ನಂತರ ಬೆಂಗಳೂರು ನಿವಾಸದ ಮುಂದೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಡೆಡ್ಲೈನ್ ಕೊಟ್ಟಿದ್ದೀವಿ ಆ ಡೆಡ್ಲೈನ್ ಕೊಟ್ಟದಂತೆ ಅವರು ನಡೆಕೊಳ್ಳಲಿಲ್ಲ ಸರ್ಕಾರ ಹಾಗೆ ಹೋರಾಟ ಶುರು ಮಾಡಿವೆ ಅವರ ಮನೆ ಮುಂದೆ ಅವರಿಗೆ ಮತವನಾಕಿರತಕ್ಕಂತ ಪಂಚಮಸಾಲಿಗಳನ್ನು ಬೀದಿಯಲ್ಲಿ ಕುಳ್ಳಿಸಿ ಅವರು ಮುಜುಗರ ಆಗಬಾರದು ಸರ್ಕಾರಕ್ಕೆ ಹಿನ್ನಡೆ ಆಗಬಾರದು ನಾವು ಉದ್ದೇಶಿದ್ರೆ ಇದು ಗಡುವಲ 27 ತಾರೀಕು ಅಂತ ನಾವು ಮಾಡಲು ಶಕಸಿದ್ದ ನಾವು ಮಾಡಿ ತಯಾರಿ ಮಾಡ್ಕೊಂಡಿದ್ದೀವಿ ಆ ಹಿನ್ನೆಲೆಯೊಳಗೆ ಅನನ್ಯ ತಾರೀಕಿಂದ ಆವೇರಿ ಜಿಲ್ಲೆಯ ಎಲ್ಲಾ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಅದಾದ ನಂತರ ಸಿಗ್ಗಾ ವಿಧಾನಸಭಾ ಕ್ಷೇತ್ರ ಸುಮಾರು 80 ಹಳ್ಳಿಗಳಲ್ಲಿ ಪಂಚಮಸಾಲಿ ಮೀಸಲಾತಿ ಕೊಟ್ಟರೆ ಸಹಕಾರ ಕೊಡದಿದ್ರೆ ಅಸಹಕಾರ ಎನ್ನುವಂತ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿವಿ ನಾಳೆ ಸಿಗ್ಗಾವಿಯಲ್ಲಿ ಎರಡನೇ ಸುತ್ತಿನ ಸಭೆ ಇದೆ ಹಾಗಾಗಿ ಅದು ಗಡುವನಕ್ಕಿಂತ 21 ಮಾಡಿ ತೀರ್ಮಾನ ಮಾಡಿದೆ ಅಷ್ಟೊಳ ಸ್ಪಷ್ಟದಿಂದ ಹೇಳಬೇಕು ಅಂತ ನಾವು ನಿಮಗೆ ಮುಜುಗರ ಮಾಡಲಿಕ್ಕೆ ನಿಮಗೆ ತೊಂದರೆ ಕೊಡಕ್ಕೆ ಇಷ್ಟಪಡೋದಿಲ್ಲ ನೀವು ನಂಬಿಸಿರ ಕಾರಣಕ್ಕೆ ನಮ್ಮನ್ನ ನಂಬಿಸಿ ನಮಗೆ ಮಾತು ಕೊಟ್ಟ ಕಾರಣಕ್ಕೋಸ್ಕರವಾಗಿ ನಮ್ಮ ಅಕ್ಕನ ನಾವು ಕೇಳಕತ್ತೇವೆ ಆ ಉದ್ದೇಶಕ್ಕೋಸ್ಕರವಾಗಿ ಸ್ಪಷ್ಟ ನಿಲುವನ್ನ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೆ ಬಹಿರಂಗ ಪತ್ರವನ್ನ ನಮ್ಮ ಮುಖ್ಯಮಂತ್ರಿ ಇವತ್ತು ನಾವು ಬರೆದಿದ್ದೇವೆ ಅದನ್ನ ಮಾಧ್ಯಮಕ್ಕೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗುತ್ತಾ ಸರ್ಕಾರದ ವಿರುದ್ಧ ಸಿಟ್ಟಾಗಿರುವ ಪಂಚಮಸಾಲಿ ಹೋರಾಟವನ್ನ ಮಾಡೋದಕ್ಕೆ ಸಿದ್ಧರಿದ್ದಾರೆ ಇದು ಸರ್ಕಾರದ ಕಾಲಹರಣದ ಬಗ್ಗೆ ಸಮುದಾಯದಲ್ಲಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಮೀಸಲಾತಿ ಪಡಿಸಲು ಸಮುದಾಯ ಹೋರಾಟವನ್ನ ನಡೆಸ್ತಾ ಇದೆ ಬರೀ ಭರವಸೆ ಕೊಟ್ಟು ಕಾಲ ಕಳೀತಾ ಇದೆ ಸರ್ಕಾರ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಮೀಸಲಾತಿ ಹೋರಾಟದ ಲಾಭವನ್ನ ಪಡೆಯೋದಕ್ಕೆ ಕಾಂಗ್ರೆಸ್ ಈಗ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ ಈಗ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಆಗುತ್ತಾ ಅನ್ನುವಂಥದನ್ನ ಕಾದು ನೋಡಬೇಕಾಗಿದೆ ಮುಂಬರುವ ಚುನಾವಣೆ ವೇಳೆ ಪ್ರಣಾಳಿಕೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಬಗ್ಗೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಪಂಚಮಸಾಲಿ ಸಮುದಾಯದ ಮತಬೇಟೆಗೆ ಕಾಂಗ್ರೆಸ್ ಇದೀಗ ಭರ್ಜರಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಯಾವ ರೀತಿಯಾಗಿ ಕಾಂಗ್ರೆಸ್ ಲಾಭವನ್ನ ಮಾಡ್ಕೊಳ್ಳುತ್ತೆ ಅನ್ನುವಂತದನ್ನ ಕಾದು ನೋಡಬೇಕಾಗಿದೆ